ನಾವು ಆಮೇಲೆ ಪಡ್ಕೋಬಹುದು. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಪ್ರತಿಯೊಂದು ನಮ್ಗೆ ಸಿಗುತ್ತೆ. ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಆಲೋಚನೆಗಳು ಚೆನ್ನಾಗಿ ಬರ್ತವೆ. ನಾವು ಆಲೋಚನೆಗಳು ಚೆನ್ನಾಗಿದ್ದಾಗ ಕೆಲಸ ಚೆನ್ನಾಗಿ ಮಾಡಕ್ ಸಾಧ್ಯ ಆಗುತ್ತೆ. ಕೆಲಸ ಚೆನ್ನಾಗಿ ಮಾಡೋದಕ್ಕೆ ಸಹಜವಾಗಿ ಎಲ್ಲ ನಮ್ಮನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂಡ್ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತವಾಗ್ಲು ಕ್ಷಮೆ ಇರಲಿ, ನನಗೆ ಗೊತ್ತಿರಲಿಲ್ಲ ಇಟ್ಸ್ ವರ್ಲ್ಡ್ ಡಯಾಬೆಟಿಕ್ ಡೇ. ಯಾವ್ದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಿತ್ತು ಅವಾಗ? ಬಿಕಾಸ್ 14 November ಜನರಲ್ಲಿ ವಿ ಯೂಸ್ ಟು ಸೆಲೆಬ್ರೇಟ್ ಅಸ್ ಚಿಲ್ಡ್ರನ್ ಡ್ರೆಸ್ಸಿಂಗ್ ದಿನಾಚರಣೆ. ಸೊ ಯಾವಾಗ ನನಗೆ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಆಫೀಸಿಂದ ಒಂದು ಕರೆ ಬಂತು, ರಮೇಶ್ ಅವರೇ ಈಗ ನೋ ನಾಟಿಕ್ಸ್ ಅಂತ ಒಂದು ಕಂಪ್ನಿ ಅಂದರೆ ಒಂದು ಇದು ಇದೆ, ಎಜುಕೇಷನ್ ಫೌಂಡೇಶನ್ ಇದೆ, ಅವ್ರ ಜೊತೆ ನೀವು ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ನಮ್ಮ ಸಚಿವರ ಮಹಿಳೆಯರಿಗಾಗಿ ಮತ್ತು ನೌಕರಿಗಾಗಿ ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು? ಯಾವತ್ತು? 14 November ಅಂತ ಹೇಳಿದರು. ನಾನು ಸರ್ ಮೇಬಿ ಸಾಧ್ಯ ಇಲ್ಲ ಸರ್, ಆಗೋದಿಲ್ಲ ಈ ಡಯಾಬಿಟಿಕ್ಸ್ ಪ್ರೋಗ್ರಾಮ್ 14 ಯಾಕೆ ಆಗೋದಿಲ್ಲ ಅಂದರೆ ಸೆಕ್ಷನ್ ಇರುತ್ತೆ, ಜನರಲ್ಲಿ ನಮ್ಮವರು ಎಲ್ಲರೂ ಆ ಕಡೆ ಹೋಗಿರ್ತಾರೆ ಅಧಿವೇಶನಕ್ಕೆ, ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಬೇರೆ ದಿನ ಯಾವುದಾದ್ರೂ ಹೇಳಿ ನಾವು ಅವತ್ತು ಆಯೋಜನೆ ಮಾಡೋಣ ಅನ್ನೋ ವಿಚಾರ ಇರುತ್ತೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಅವತ್ತು ವರ್ಲ್ಡ್ ಡಯಾಬೆಟಿಕ್ ಡೇ ಇದೆ, ಆ ದಿವಸನೇ ಮಾಡೋದು ಸೂಕ್ತ ಅನ್ನೋದು. ದೆನ್ ಓನ್ಲಿ ಐ ಕೇಮ್ ಟು ನೋ ದಟ್ ಇಟ್ಸ್ ವರ್ಲ್ಡ್ ಡಯಾಬೆಟಿಕ್ ಡೇ. ಸೊ ಯಾವಾಗ ಆ ವಿಚಾರವನ್ನು ನಾನು ನಮ್ಮ ಮುಖಂಡರಾದಂಥ ಶ್ರೀ ಮಂಜೇಗೌಡರು, ರಾಜ್ಯದ ಅಧ್ಯಕ್ಷರಾದ ಮಂಜೇಗೌಡರಿಗೆ, ಯು ಡಿ ನರಸಿಂಹ ಅವರಿಗೆ, ನಮ್ಮ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಕೃಷ್ಣಕುಮಾರ್ ಅವರಿಗೆ, ಅಣ್ಣಿಗೆಯವರಿಗೆ ಚರ್ಚೆ ಮಾಡಿದಾಗ ಅವರು ಭಾಳ ಖುಷಿಯಿಂದ ಸ್ವಾಗತ ಮಾಡಿದ್ರು. ಎಸ್, ನಾವು ಮಾಡಬೇಕು ಮಹಿಳೆಯರಿಗೆ, ವಿಶೇಷವಾಗಿ ನಮ್ಮ ಸಚಿವಾಲಯ ಮಹಿಳೆಯರಿಗೆ ನಾವೊಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅನ್ನೋದು ಆಲೋಚನೆ ಕೂಡ ಇತ್ತು. ಸೊ ಇದು ವರ್ಲ್ಡ್ ಡಯಾಬೆಟಿಕ್ ಡೇ ಇರೋದ್ರಿಂದ ಒಂದು ಒಳ್ಳೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಐ ಮೆಟ್ ಮೇಡಮ್ ಸಂಧ್ಯಾ ಮೇಡಮ್, ವಿಶ್ ಮೇಡಮ್ ಸಂಧ್ಯಾ ಮೇಡಮ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮ ಶಿ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಇನ್ ದಿಸ್ ಫಂಕ್ಷನ್. ಆ್ಯಂಡ್ ಮುಖ್ಯವಾಗಿ ನಾವು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಗೆಲ್ಲರೂ ಗೊತ್ತಿದೆ ನಮ್ಮ ಸಚಿವರ ಮಹಿಳೆಯರು ನಾವು ಟೇಬಲ್ ವರ್ಕಿ ಜಾಸ್ತಿ, ಆಗಾಗ ನೀವು ಲಂಚ್ ಆದ್ಮೇಲೆ ಒಂದು ರೌಂಡ್ ಹಾಕ್ತೀರಾ, ವಿಧಾನಸೌಧ ವಿಕಾಸದ ಒಂದು ರೌಂಡ್ ಹಾಕ್ತಿರ್ತಾರೆ ಅಷ್ಟೇ ಹೊರತು ನಮ್ದು ಯಾವುದು ಫಿಸಿಕಲ್ ಎಕ್ಸಸೈಸ್ ನಾವು ಮಾಡಲ್ಲ. ನಮ್ಗೆ ಏನನ್ಸುತ್ತೆ ಅಂದರೆ ನಾವು ಹೆಂಗೂ ವಿಧಾನಸೌಧದಲ್ಲಿ ಒಂದು ಎರಡು ಸುತ್ತು ಹಾಕಿರ್ತೀವಿ ಅದು ಅಷ್ಟೇ ಸಾಕು ವರ್ಕೌಟ್ ಅಂತ. ಆದರೆ ಕೂಡ ನಮಗೆ ಸಾಕಷ್ಟು ಜನಕ್ಕೆ ಡಯಾಬಿಟಿಕ್ಸ್ ಬರ್ತದೆ, ಯಾಕಂದ್ರೆ ನಾವು ವರ್ಕೌಟ್ ಮಾಡೋದಿಲ್ಲ. ಆ್ಯಂಡ್ ಮಾರ್ನಿಂಗ್ ನಾವು ಯೋಗಾಸನಗಳಾಗಲಿ ಬೇರೆ ಯಾವುದಾದ್ರೂ ಒಂದು ಫಿಸಿಕಲ್ ಎಕ್ಸಸೈಸ್ ನಾವು ಮಾಡೋದಿಲ್ಲ. ಹಾಗಾಗಿ ನಮಗೆ ಅಟ್ಲೀಸ್ಟ್ ಅದು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ನಾವು ಡೈಟ್ ಮುಖಾಂತರ ಆದರೂ ಅದನ್ನು ಕಂಟ್ರೋಲ್ ಮಾಡೋದು ಅಥವಾ ಅದಕ್ಕೆ ಏನೆಲ್ಲ ಪ್ರಿಕಾಷನ್ಗಳನ್ನು ತೊಗೋಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಾಗಿದ್ರೆ ಮಾತ್ರ 100 ವರ್ಷ ಬಾಳಕ್ಕೆ ಸಾಧ್ಯ, 60 ವರ್ಷಕ್ಕೆ ರಿಟೈರ್ಡ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ನಮ್ಮ ಸಹೋದ್ಯೋಗಿಗಳು ಸಾಕಷ್ಟು ರಿಟೈರ್ಮೆಂಟ್ ಮುಂಚೆನೆ ಸಾಕಷ್ಟು ತೊಂದರೆಗಳಿಂದ ಬಳಸ್ತಾ ಇದ್ದಾರೆ. ಸೊ ಆ ಒಂದು ಅದಕ್ಕೆ ನಾವು ಆಸ್ಪದ ಕೊಡೋದು ಬೇಡ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ದಿ ನೋ ನಾಟಿಸ್ ಎಜುಕೇಷನ್ ಟ್ರಸ್ಟ್ ಫೌಂಡೇಶನ್ ಆನ್ ಬಿಹಾಫ್ ಆಫ್ ದ ಆಲ್ ಅವರ್ ಸೆಕ್ರೆಟರಿ ಕಮ್ಯುನಿಟಿ, ಸ್ಟೇಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆ್ಯಂಡ್ ಸ್ಟೇಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಕಡೆಯಿಂದ ಆ್ಯಂಡ್ ಆಲ್ ದ ಟೀಮ್. ಅವ್ರ ಪಾಪ ನಿನ್ನೆಯಿಂದ ಅವರ ಎಂಟೈರ್ ಟೀಮ್ ಬಂದುಬಿಟ್ಟು ಈ ಕಾರ್ಯಕ್ರಮನ ನಾವು ಕೋಆಪರೇಷನಲ್ಲಿ ನಮ್ಮ ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ, ಬಟ್ ಸಾಕಷ್ಟು ಶ್ರಮ ಅವ್ರದೇ ಆಗಿದೆ. ದೇ ಆರ್ ಸ್ಟ್ರಗಲಿಂಗ್ ಲೈಕ್ ಎನಿಥಿಂಗ್, ಯಾಕೆಂದ್ರೆ ನಾವು ಜನರಲ್ಲಿ ತಮಗೆಲ್ಲ ಗೊತ್ತೆ ನಾವು ಇಲ್ಲಿ ಕಾರ್ಯಕ್ರಮಗಳು ಮಾಡಿದಾಗ ಭಾಳ ಸರಳವಾದ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಸೊ ಇಷ್ಟೆಲ್ಲ ಗ್ರ್ಯಾಂಡ್ ಅರೇಂಜ್ಮೆಂಟ್ ಮಾಡಿಬಿಟ್ಟು ಮತ್ತು ಊಟದ ವ್ಯವಸ್ಥೆಗಳನ್ನು ಮಾಡಿಬಿಟ್ಟು ಆ್ಯಂಡ್ ಎಲ್ಲ ರೀತಿಯ ಒಂದು ಕೆಲಸವನ್ನು ಅವರು ಎಂಟೈರ್ ಟೀಮ್ ಮಾಡಿದೆ. ಅವರಿಗೆ ಒಂದು ಬಿಗ್ ಕ್ಲಾಸ್ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.